ತುಮಕೂರಿನ ಎಪಿಎಂಸಿ ಯಾರ್ಡ್ನಲ್ಲಿ ಇರುವ ಪಶುಪತಿನಾಥ ದೇವಾಲಯದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಅಲಂಕಾರವನ್ನ ಮಾಡಲಾಗಿತ್ತು ಈ ಕುರಿತ ಒಂದು ವರದಿ ಇದೆ ನೋಡಿ ಬಟವಾಡಿಯಲ್ಲಿರುವ ಎಪಿಎಂಸಿ ಯಾರ್ಡ್ನಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಪಶುಪತಿನಾಥ ದೇವಾಲಯದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಅಲಂಕಾರ ಮಾಡಲಾಯಿತು ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಚನ್ನಬಸವಯ್ಯ ಕಲ್ಮಠ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಪಶುಪತಿನಾಥ ದೇವಾಲಯದಲ್ಲಿ ಶಿವರಾತ್ರಿ ಪ್ರಯುಕ್ತ ಸಾಮೂಹಿಕ ಶಿರಾಭಿಷೇಕ ಮಾಡುತ್ತಾ ಬಂದಿದ್ದೇವೆ ಒಂಬತ್ತನೇ ವರ್ಷದಿಂದ ನಡೆಸಿಕೊಂಡು ಬಂದಿದ್ದೇವೆ ಈ ಕಾರ್ಯಕ್ರಮ ಮಾಡುವುದರಿಂದ ಬಹಳ ಜನರಿಗೆ ಅನುಕೂಲವಾಗಿದೆ ದೇವಾಲಯದ ಇತಿಹಾಸ ಬಹಳ ಪ್ರಮುಖವಾಗಿದೆ ಪಂಚಮಂತ್ರಗಳಲ್ಲಿ ಉದ್ಭವ ಆದಂತಹ ಪಶುಪತಿನಾಥ ಮೂಲ ವಿಗ್ರಹ ನೇಪಾಳದಲ್ಲಿದೆ ಆದರೆ ಭಾರತ ದೇಶದಲ್ಲಿ ಇದು ಎರಡನೇ ದೇವಸ್ಥಾನ ಆಗಿದೆ ಭ್ಯೋ ನಮಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ತಣ್ಣೋ ರುದ್ರ ಪ್ರಚೋದಯಾತ್ ಪ್ರತಿ ವರ್ಷದಂತೆ ಈ ವರ್ಷವು ಶ್ರೀ ಪಶುಪತಿನಾಥ ದೇವಸ್ಥಾನದಲ್ಲಿ ಶಿವರಾತ್ರಿಯ ಪ್ರಯುಕ್ತ ನಮ್ಮಲ್ಲಿ ಸಾಮೂಹಿಕ ಕ್ಷೀರಾಭಿಷೇಕ ಅಂತ ಮಾಡ್ತಾ ಬಂದಿದ್ದೀವಿ ಇವತ್ತು ಒಂಬತ್ತನೇ ವರ್ಷ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ ತುಂಬ ಜನರಿಗೆ ಈ ಕಾರ್ಯಕ್ರಮದಿಂದ ಬಹಳ ಅನುಕೂಲ ಆಗಿದೆ ದೇವಸ್ಥಾನದ ಇತಿಹಾಸ ಹೇಳಬೇಕಂತಂದರೆ ದೇವಸ್ಥಾನದ ಇತಿಹಾಸ ನೂರು ವರ್ಷ ಕಾಲದಿಂದ ಇಲ್ಲಿ ಚಂದ್ರಮೌಳೇಶ್ವರ ರಾಮಲಿಂಗೇಶ್ವರ ಅಂತ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ನೆಲ್ಮಂಗ್ಲ ಮಾಗಡಿ ಕುದೂರು ಅಲ್ಲಿಂದ ಎಲ್ಲ ಇಲ್ಲಿ ಮನೆ ದೇವರು ಅಂತ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ತುಂಬ ಜನ ಬಂದು ಆ ಭಗವಂತನ ಸೇವೆಯಲ್ಲಿ ಪಾಲ್ಗೊಳ್ತಾರೆ ಹಾಗೆ ಹಾಗೆ ನಮ್ಮ ಪಶುಪತಿನಾಥ ಅಂದರೆ ಸದ್ದೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ್ಯ ಆ ಪಂಚ ಮಂತ್ರ ಪಂಚಮಂತ್ರಗಳಿಂದ ಉದ್ಭವವಾದಂಥವೇ ಪಶುಪತಿನಾಥ ಮೂಲ ವಿಗ್ರಹ ನೇಪಾಳದಲ್ಲಿದ್ದರೆ ನಮ್ಮ ಭಾರತ ದೇಶದಲ್ಲಿ ಇದು ಎರಡನೇ ದೇವಸ್ಥಾನ ಹಾಗಾಗಿ ಇಲ್ಲಿ ತುಂಬ ಜನರಿಗೆ ವಿವಾಹ ಸಂಬಂಧಿತವಾದಂಥ ಎಲ್ಲ ಪ್ರತಿಬಂಧಕ ದೋಷಗಳು ನಿವಾರಣೆ ಆಗುತ್ತೆ ಅದೇ ರೀತಿ ಇಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಕುಜಶಾಂತಿ ಶಾಂತಿ ಮತ್ತು ಕುಂಭ ವಿವಾಹ ಅರ್ಕ ವಿವಾಹ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರುತ್ತೆ ಸಾಕಷ್ಟು ಜನ ಭಕ್ತಾದಿಗಳಿಗೆ ಅನುಕೂಲಕರ ಆಗಿದೆ ಅಸೋಸಿಯೇಷನ್ ಸೆಕ್ರೆಟರಿ ಬೆಟ್ಟಪ್ಪ ಮಾತನಾಡಿ ಸುಮಾರು ಇಲ್ಲಿ ಮೂವತ್ತೈದು ಗಿರಿಜಾ ಕಲ್ಯಾಣ ಆಗಿದೆ ಅದೇ ರೀತಿ ಇಪ್ಪತ್ತೊಂಬತ್ತು ಜನಕ್ಕೆ ಕಂಕಣ ಭಾಗ್ಯ ದೊರೆತಿದೆ ಎಂದು ಹೇಳುವುದಕ್ಕೆ ಬಹಳ ಸಂತೋಷವಾಗುತ್ತದೆ ಇಲ್ಲಿ ಭಕ್ತಾದಿಗಳು ಬಹಳ ನಿಷ್ಠೆಯಿಂದ ನಡೆದುಕೊಂಡರೆ ಖಂಡಿತ ಅವರಿಗೆ ಏನು ಅಂದುಕೊಳ್ಳುತ್ತಾರೋ ಅದು ಆಗೋದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಬೆಟ್ಟಪ್ಪ ಹೇಳಿದರು ಪ್ರಕಾರ ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು ಮೂವತ್ತೈದು ಇಲ್ಲಿ ಗಿರಿಜಾ ಕಲ್ಯಾಣ ಆಗಿದೆ ಅದೇ ರೀತಿ ಒಂದು ಇಪ್ಪತ್ತೊಂಬತ್ತು ಜನಕ್ಕೆ ಕಂಕಣ ಭಾಗ್ಯ ಇಲ್ಲಿ ದೊರೆತಿದೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗುತ್ತೆ ಇಲ್ಲಿ ಭಕ್ತಾದಿಗಳು ಭಾಳ ನಿಷ್ಠೆಯಿಂದ ನಡ್ಕಂಡ್ರೆ ಖಂಡಿತವಾಗಿಯೂ ಅವರೇನು ಅಂದ್ಕೊಂತಾರೆ ಅದಾಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಎ ಪಿ ಸಿ ಬರುವುದಕ್ಕೂ ಮುನ್ನ ವರ್ತಕರ ಸಂಘದವರು ಇದನ್ನು ರಿನೋವೇಟ್ ಮಾಡಿ ದೊಡ್ಡದಾಗಿ ಕಟ್ಟಿ ಈ ದೇವಾಲಯಕ್ಕೆ ನಡೆದುಕೊಳ್ಳುತ್ತಿದ್ದಾರೆ ಇಲ್ಲಿ ಬಂದವರಿಗೆ ಎಲ್ಲರಿಗೂ ಉಳಿತಾಗಲಿ ಎಂದು ರವಿಕುಮಾರ್ ತಿಳಿಸಿದರು ನಡೆಸ್ತಾ ಇರೋದು ಭಕ್ತಾದಿಗಳ ಜೊತೆ ನಮ್ಮ ವರ್ತಕರ ಸಂಘದಿಂದ ನಡೆಸ್ತಾ ಇದ್ದೀವಿ ಇದನ್ನ ಇದು ಮುನ್ನೂರು ನಾನ್ನೂರು ವರ್ಷದ ಇತಿಹಾಸ ಇದೆ ಎ ಪಿ ಎಂ ಸಿಡ ಬರೋದಕ್ಕಿಂತ ಮುಂಚೆ ದೇವಸ್ಥಾನ ಇತ್ತು ಅದನ್ನೆಲ್ಲ ಕಂಪ್ಲೀಟು ನಮ್ಮ ವರ್ತಕರ ಸಂಘದಿಂದ ರಿನೋವೇಟ್ ಮಾಡಿ ದೊಡ್ಡದಾಗಿ ಕಟ್ಟಿ ನಡೆಸ್ಕೊಂಡ್ ಬರ್ತಾ ಇದೀವಿ ಇದನ್ನ ಇಲ್ಲಿ ಬಂದವರಿಗೆಲ್ಲರೂ ಒಳ್ಳೆಯದಾಗಿದೆ ಪಶುಪತಿನಾಥ ದೇವಾಲಯಕ್ಕೆ ಸಾವಿರಾರು ಭಕ್ತರು ಭಕ್ತಿ ಭಾವದಿಂದ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಿದ್ದರು ಪಶುಪತಿನಾಥ ದೇವಾಲಯದಲ್ಲಿ ಪ್ರಸಾದ ವಿನಿಯೋಗ ಕೂಡ ಇತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಭಕ್ತರು ಭಾಗಿಯಾಗಿದ್ದರು ನ್ಯೂಸ್ ಡೆಸ್ಕ್ ಪ್ರಗತಿ ಟಿವಿ ತುಮಕೂರು